सूत्रधारी तुम्हारा तनुहरी बड़ी सुवात तनुहरी पल्लवे सकुल की माना ಶಿಷ್ಟಾಚಾರ ನಮಗೆ ಖಂಡಿತವಾಗಿ ತಿಳಿದಿಲ್ಲ. ಹಾಗಂತ ಬಂದಿರುವಂತ ನಿಮ್ಮನ್ನ ಸತ್ಕರಿಸುವಲ್ಲಿ ನಾವು ಎಲ್ಲಿಯಾದ್ರೂ ಎದ್ದೆವು ಅಂತ ಆದ್ರೆ ಆಗುವಂತ ದುಷ್ಪರಿಣಾಮ ಏನೆನ್ನುವುದರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಹಸ್ತೋದಕವನ್ನ ತೆಗೆದುಕೊಂಡು ಊಟಕ್ಕೆ ಕುಳಿತುಕೊಂಡಿರುವಂತಹ ಸಂದರ್ಭ ಯಾವ ವ್ಯಕ್ತಿಯೇ ಬರಲಿ, ಒಂದು ವೇಳೆ ನಾವು ಊಟದಿಂದ ಅರ್ಧದಲ್ಲಿ ಎದ್ದೆವು ಅಂತ ಆದ್ರೆ ಆಗುವ ಪರಿಣಾಮ ಏನು? ನಮ್ಮ ಹಿಂದಿನ ನಮ್ಮ ಮೂರು ಪಿತೃಗಳಿಗೆ ಮೋಕ್ಷ ಎನ್ನುವುದು ಸಿಗುವುದಿಲ್ಲವಂತೆ ಸಿಗಿದೆ. ಹೌದು, ಅಂತರ್ ಪಿಶಾಚಿಗಳಾಗಿ ಲೋಕಮುಖದಲ್ಲಿ ತಿರುಗಾಡ್ತಾರೆ ಎನ್ನುವ ಹಾಗೆ ಊಡಿಯ ಮಾತು ಉಂಟು, ಶಾಸ್ತ್ರದಲ್ಲೂ ಉಂಟು. ಶಾಸ್ತ್ರ ವಿರುದ್ಧವಾಗಿ ನಾವು ನಡೆಯಬಾರದಲ್ಲ. ಊಟಕ್ಕೆ ಯಾವ ವ್ಯಕ್ತಿಯೇ ಕುಳಿತುಕೊಡಲಿ, ಅವನ ಪಾಲಿಗೆ ಮೃತ್ಯುವೆ ಎದುರಾಗಿ ಬಂದರೂ ಸಹ ಊಟ ಆಗುವ ತನಕ ಅವ ಕಾಯ್ತಾನಂತೆ. ಮೃತ್ಯು ನಿಂತು ಮೇಲಿದ್ದೇವೆ ನಾವು. ಒಂದು ವೇಳೆ ಅಹಂಕಾರದಿಂದ ನೀನು ಮುಂದುವರಿದೆ ಅಂತಾದ್ರೆ ಅದು ನಿನ್ನ ಜೀವನಕ್ಕೆ ಶ್ರೇಯಸ್ಕರವಾದಂತಹ ಮಾತೇ ಅಲ್ಲ. ಅದಕ್ಕಾಗಿ ಊಟವನ್ನ ಪ್ರಪಂಚ ಮುಖದಲ್ಲಿ ಗುರುತಿಸಿದ ಬಗೆಯಾದ್ರೂ ಹೇಗೆ ದೇವರ ಸ್ಥಾನದಲ್ಲಿ ಅನ್ನವನ್ನ ಕಂಡ್ರು, ಅನ್ನವನ್ನ ಪರಬ್ರಹ್ಮ ಅಂತ ಹೇಳಿದ್ರು. ಒಡಿಸುವಾತನು ಹರಿ, ಊಟ ಮಾಡುವವನೇ ಹರ ಅಂತ ಹೇಳಿದ್ರು. ಊಟವನ್ನ ಯಜ್ಞಕ್ಕೆ ಹೋಲಿಸಿದ್ದಾರೆ ಅಂತ ಊಟಕ್ಕೆ ಕಂಟಕ ಪ್ರಯಾಣ ಆಗಿ ನೀನ್ ನಿಂತೆ. ಇದರ ಪರಿಣಾಮ ಏನು ಗೊತ್ತಾ? ಯಜ್ಞ ಕಂಟಕ ನೀನಾಗ್ತಿ. ಅಂತಹ ಕಾರ್ಯಕ್ಕೆ ಮನ ಮಾಡಬೇಡ, ಶ್ರೇಯಸ್ಸಾಗುವುದಿಲ್ಲ ನಿನಗೆ. ಮಳೆಗಾಲದಲ್ಲೆಲ್ಲಾದ್ರೂ ದೇವಸ್ಥಾನದಲ್ಲಿ ಪ್ರವಚನವನ್ನ ಏರ್ಪಡಿಸಿ ಕಟ್ಟು ಸತ್ಯ ಹೇಳಿ. ಈ ವೇದಿಕೆ ಅದಕ್ಕಾಗಿದ್ದಂತಲ್ಲ, ಇದು ಇಲ್ಲಿಯ ಸರ್ವತ್ರಾಧಿಕಾರಿ, ನಾನು ನನಗಾಗಿರುವ ವೇದಿಕೆ ಹೇಳಿದ್ಯಲ್ಲ. ಅಮ್ಮ ಅಂದ್ರೆ ಹಾಗೆ, ಅಮ್ಮ ಅಂದ್ರೆ ಹೀಗೆ. ನಾವೇನು ತಿಳಿಯದೇ ಇದ್ದವರಲ್ಲ, ವಚನ ಮಾಡು. ಇವತ್ತಿನ ಅನ್ನದಾಸೋಹ, ಈ ಅನ್ನ ಸಂತರ್ಪಣೆ ನನ್ನಿಂದ ಏರ್ಪಟ್ಟದ್ದು. ಇಲ್ಲಿ ನೀವೆಲ್ಲ ತಿನ್ನುತ್ತಿರುವ ಪ್ರತಿಯೊಂದು ಅಗಳಿನ ಮೇಲೂ ನನ್ನ ಹೆಸರೇ ಬರೆದಿದೆ. ನಾನಿವತ್ತು ಅನ್ನ ನೀಡದೇ ಇದ್ರೆ ನೀವೆಲ್ಲಿಂದ ಊಟ ಮಾಡ್ತಾ ಇದ್ರಿ? ಆ ಊಟ ಮಾಡಿದ್ದಕ್ಕೆ ಕೃತಜ್ಞತಾ ಪೂರ್ವಕವಾಗಿ ಒಂದಾಗ ಒಂದು ನಮನ, ಅಥವಾ ಕೃತಜ್ಞತೆ ಕಣ್ಮೂಲಕವಾಗಿ ಆದರೂ ಸೂಚಿಸಬಹುದಿತ್ತು. ಅದನ್ನು ಬಿಟ್ಟೆ ಶಾಸ್ತ್ರ ಸಂಪ್ರದಾಯ ಪದ್ಧತಿ ನಿನ್ನ ಹಳೆ ತಲೆಮಾರಿನ ಮೂವರಿಗೆ ಸ್ವರ್ಗ ಪ್ರಾಪ್ತಿ ಆಗುವುದಿಲ್ಲ ಎನ್ನುವ ಕಾರಣಕ್ಕೆ ನನ್ನ ಅನ್ನ ಬಳಸಿಕೊಳ್ಳಬೇಡ. ಅದಕ್ಕೆ ನಿನ್ನ ದುಡಿಮೆಯ ಅನ್ನವನ್ನೇ ಪ್ರಕಟಪಡಿಸಿಕೊ. ಹೇ, ಮತ್ತೆ ಉಣ್ಣುವಾತನೆ ಹರ, ಬಡಿಸುವಾತನೆ ಹರಿ, ಕೊಡುವಾತನೆ ಬ್ರಹ್ಮ. ಎಲ್ಲಿ ಬ್ರಹ್ಮ, ಎಲ್ಲಿ ಹರ, ಎಲ್ಲಿಯ ಹರಿ, ಎಲ್ಲವೂ ನಾನೇ. ಇವತ್ತಿನ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಿದ ನಾನೇ ಬ್ರಹ್ಮ. ಬಡಿಸುವುದಕ್ಕೆ ವ್ಯವಸ್ಥೆ ಮಾಡಿದ ನಾನೇ ಹರಿ. ಮಾತ್ರ ಅಲ್ಲ, ಉಣ್ಣುವುದಕ್ಕೆ ನಿಮಗೆಲ್ಲ ಅವಕಾಶ ಕಲ್ಪಿಸಿಕೊಟ್ಟಿರುವ ನಾನೇ ಹರ. ಎಲ್ಲವೂ ನಾನೇ, ಎಲ್ಲವೂ ನನ್ನಿಂದಲೇ, ಎಲ್ಲವೂ ನನಗಾಗಿಯೇ. ನಾನೇ ಬ್ರಹ್ಮ.
ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ನಡೆಸು ನನ್ನಲ್ಲಿರುವಂತ ಕ್ಷಾತ್ರವನ್ನ ಕೆಡಪುವುದಕ್ಕಾಗಿ ಮುಂದಾಗ್ತಾ ಇದ್ದಿ. ಇದು ಒಬ್ಬ ಬ್ರಾಹ್ಮಣ ಎನ್ನುವಾಗಿ ಪಿಚ್ಚಿಕಾರ ಭಾವದಲ್ಲಿ ನೋಡುವ ಅವಶ್ಯಕತೆ ಇಲ್ಲ. ಕೇಳು, ಇನ್ನೊಂದು ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಸಿಟ್ಟಿನಿಂದಲಾಗಿ ಮುಂದುವರಿದಂತಾದ್ರೆ ಪ್ರಪಂಚ ಮುಖದಲ್ಲಿ ಅಲ್ಲೋಲ ಕಲ್ಲೋಲಗಳೇ ಆಗ್ತವೆ. ಇದಕ್ಕೆ ಸಾಕ್ಷಿ ಭಾರ್ಗವ ರಾಮ ದುಷ್ಟ ಕ್ಷತ್ರಿಯರ ತಲೆ ಕಡಿಯುವುದಕ್ಕಾಗಿ 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಅಂತವರನ್ನ ಕಡಿಯುವುದಕ್ಕೆ ಮುಂದಾದ ಭಾರ್ಗವ ರಾಮ. ಆ ಭಾರ್ಗವ ರಾಮನನ್ನು ಉದಾರಿಸುವುದಕ್ಕೆ ನೀನ್ ಹೇಳಿದ ಅಕ್ಷರ ನಾನು ಹೆದರುವುದಿಲ್ಲ. ಆ ರೀತಿಯಾಗಿ 21 ಬಾರಿ ಭೂಪ್ರದಕ್ಷಿಣೆ ಮಾಡಿದ ಭಾರ್ಗವ ರಾಮರ ಅವತಾರವು ನೀನಲ್ಲ, ಸುಮ್ಮನೆ ತಲೆ ಕಡಿಸಿಕೊಂಡ ಕ್ಷತ್ರಿಯ ಹೆಡ್ಡನು ನಾನಲ್ಲ. ಆದರ್ಶ ಎನ್ನುವುದನ್ನುಂಟು. ಕೇಳು, ಅವಹೇಳನ ಮಾತನಾಡಿದ್ದಿ, ಅಧಿಕಾರ ಏನೆನ್ನುವಂತ ದರ್ಪಾಲವೋ ಇದು ಯಾವ ಕೈಯಲ್ಲಿ ದರ್ಬೆಯನ್ನ ಹಿಡಿದಿದ್ದೇನು ಅದೇ ಕೈಯಲ್ಲಿ ಧನುರ್ಬಾಣಗಳನ್ನ ಹಿಡಿದು ಕ್ಷತ್ರಿಯ ವಿದ್ಯೆಗಳನ್ನ ಕಲಿತು ನಿನ್ನ ಎದುರಿಗೆ ಒಬ್ಬ ಸ್ಥಾನಾಪನ್ನ ವ್ಯಕ್ತಿಯಾಗಿ ಬರಲಿಲ್ಲ ಅಂತಾದ್ರೆ ನಾನು ತೊಟ್ಟದ್ದು ಜಟ್ಟೋಪವಿತವಲ್ಲ. ಜಾಗೃತಿ ನಗೆಯ ಆಡದೆ ಏನು ಮಾಡುವುದು ಹೇಳಿ. ಯಾಕೇಳಿ, ಇವತ್ತು ಇಷ್ಟೇ ನಗೆ ಆಡಿದೆ, ಸಮಯದ ಅಭಾವ. ಅಲ್ಲ ಸ್ವಾಮಿ, ಈ ಮಕ್ಕಳಿಗೆಲ್ಲ ಏನಾಗಿದೆ ಅಂತ ನೋಡು. ಅದರಿಂದ ಪ್ರತಿಜ್ಞೆ, ಇವ ಎಲ್ಲ ಸಾಧನೆ ಮಾಡಿ ಕ್ಷತ್ರಿಯವಾಗಿ ಸ್ಥಾನಾಪನ್ನ ವ್ಯಕ್ತಿಯಾಗಿ ನಮ್ಮೆದುರಿಗೆ ಬರ್ತಾನಂತೆ. ಆಗ ನಾವು ಇದೆಲ್ಲ ಆಗೋಗುವುದ, ನಮ್ಮ ಜೀವನದಲ್ಲಿ ಇಂಥದ್ದು ಕೇಳಿ 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 ಕಿವಿ ಎಲ್ಲ ಚಿಟ್ಟಿಗಟ್ಟು ಹೋಗಿದೆ. ಕರು ಹಾರಿದ್ರೆ ಊಟದ ಕೆಳಗೆ ಮತ್ತೊಂದು ಮಾತು ಕೇಳಿರೋ ನೀವು ಏನು, ಸಗಣಿಯಲ್ಲಿ 1000